ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಇವತ್ತು ಸಭೆ ಮಾಡಿಕೊಂಡಿದ್ದು ಅಂತಿಮವಾಗಿ ನೂರ ಮೂವತ್ತು ಅಭ್ಯರ್ಥಿಗಳ ಪಟ್ಟಿಯನ್ನು ರೆಡಿ ಮಾಡಿದೆ ನಾಲ್ವರು ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಲಾಗಿದೆ ಸಿಎಂ ಬೊಮ್ಮಾಯಿ ವಿರುದ್ದ ಶಿಗ್ಗಾವಿಯಲ್ಲಿ ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಇನ್ನು ಈ ಬಾರಿ ಮುಸ್ಲಿಮರಿಗೆ ಕಡಿಮೆ ಟಿಕೆಟ್ ನೀಡುವಂತಹ ವಿಚಾರಕ್ಕೆ ಕೆಲವರು ಸಲಹೆ ಕೊಟ್ಟಿದ್ದಾರಂತೆ ಹದಿನೇಳರ ಬದಲಾಗಿ ಹನ್ನೆರಡು ಮಂದಿಗೆ ಕೊಡೋ ಸಾಧ್ಯತೆ ಇದೆ ಕೆಲವು ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಬೇಕಿದ್ದು ಹಗ್ಗ ಜಗಾಟ ಮುಂದುವರೆದಿದೆ ಸಿಇಸಿ ಸಭೆ ಬಳಿಕ ರಾಜ್ಯ ನಾಯಕರ ಜೊತೆ ಖರ್ಗೆ ಇನ್ನೊಂದು ಸುತ್ತಿನ ಸಭೆಯನ್ನು ನಡೆಸಲಿದ್ದಾರೆ ಅಧ್ಯಕ್ಷ ಎಲ್ಲರೂ ನರನಾಡಿನೂ ಗೊತ್ತಿದೆ ನೋಡಪ್ಪ ನಾನು ಪೂಜಾರಿ ಅಷ್ಟೇ ಜನ ಏನ್ ಹೇಳ್ತಾರೆ ಅದನ್ನ ದೇವ್ರಿಗೆ ತಪ್ಪಿಸೋದ್ ದೇವರು ನನಗೇನು ಮೂರು ವರ್ಷದಿಂದ ಪಾರ್ಟಿ ಕಟ್ಟಿದಿವಿ ಯಾರು ಕೆಲಸ ಅಂತ ಗೊತ್ತಿದೆ ಸಾವಿರದ ಇನ್ನೂರೈವತ್ತು ಜನ ಅರ್ಜಿ ಹಾಕಿದ್ದಾರೆ ಎಲ್ಲರೂ ಎಮ್ ಎಲ್ ಆಗ್ಬೇಕು ನೂರಕ್ಕಿಂತ ಹೆಚ್ಚಿಗೆ ಸಿಂಗಲ್ ನೇಮ್ಸ್ ಇದಾವೆ ಅದೂ ಸಿಂಗಲ್ ನೇಮ್ಸ್ ಇದ್ರೂ ಕೂಡ ಸಿ ಸಿ ಮುಂದೆ ಬರಲೇಬೇಕು ಅಂತಿಮವಾಗಿ ಸೆಂಟ್ರಲ್ ಕಮಿಟಿನ್ ಕಮಿಟಿ ಏನು ನಿರ್ಧಾರ ಭೂಕುಮಾರ ಪೂಜಾರಿ ಎಲ್ಲಿಗೆ ಅಂದ್ರೆ ದಿಲ್ಲಿಯಲ್ಲಿರುವ ದೇವಸ್ಥಾನಕ್ಕೆ ಆ ದೇವರ ಬಗ್ಗೆ ಹೇಳಿದ್ದ ಅಲ್ಲಿಯ ದೇವಸ್ಥಾನಕ್ಕೆ ದಿಲ್ಲಿಯ ದೊರೆಗಳ ಬಳಿ ಇದೆಯಲ್ಲ ಆ ದೊರೆಗಳ ಬಳಿಯಲ್ಲಿ ಅವ್ರ ಪೂಜಾರಿ ಬಟ್ ಶಿವಕುಮಾರ್ಗೆ ಶಿವಕುಮಾರನ್ನೇ ಬಾಳ ಜನ ದೇವರು ಪಾಪ ಎಲ್ಲ ರಾಮ ದುರ್ಗದಲ್ಲೋ ಹುಲಿ ಹುಲಿಯೂರ್ ದುರ್ಗದಲ್ಲೋ ಅನ್ಕೋತಿರ್ತಾರೆ ಅವರ ಇವ್ರನ್ನ ಈಗ ಅವ್ರಿಗೆ ಯಾರನ್ನ ಪೂಜಾರಿ ಕರ್ಕಂಬರೋದು ವಾಕೆ ಏನೋ ಒಂದು ಮಾಡ್ಕೊಳ್ಳಿ ಮುಸ್ಲಿಮರಿಗೆ ಟಿಕೆಟ್ ಹದಿನೇಳಿದೆ ಅದನ್ನು ಹನ್ನೆರಡು ಕೀಳಿಸಿ ಅಂತ ಕಾಂಗ್ರೆಸ್ನವ್ರು ಪ್ಲಾನ್ ಮಾಡ್ತಿದ್ದಾರಂತೆ ಮಾಡ್ಕೋಬಹುದು ಯಾಕಂದರೆ ಅವ್ರು ಕೊಟ್ಟು ಸೋತ್ಬಿಟ್ಟಿದ್ದಾರೆ ಕೆಲವು ಕಡೆ ಅಂತ ಬಟ್ ಅಷ್ಟು ಸುಲಭವಾಗಿ ನೀವು ಮುಸ್ಲಿಮರ ಟಿಕೆಟ್ ಕಟ್ ಮಾಡೋಕ್ಕಾಗತ್ತಾ ಕಾಂಗ್ರೆಸ್ ಆಗ ಮುಸ್ಲಿಂ ವಿರೋಧಿ ಅನ್ನೋ ಆರೋಪ ಮೇಲೆ ಯಾಕೆ ಬರಬಾರ್ದು ಮೊದಲೇ ಎಚ್ ಡಿ ಪಿ ಐ ಮೇಲೆ ಹಿಂಗೆ ಹೇಳಿದೆ ಈಗ ಈಗ ಅದ್ರ ಜೊತೆಗೆ ಹದಿನೇಳಕ್ಕೆ ಹನ್ನೆರಡು ಕಿಳಿಸ್ಬಿಟ್ರೆ ನೀವು ಮುಸ್ಲಿಮ್ರದ್ದು ಕೋಪ ಬಂದ್ಬಿಟ್ರೆ ಅವ್ರಿಗೆ ಅಪ್ಪಿ ತಪ್ಪಿ ಅವರೇನ್ ಮಾಡಬೇಕು ಗೊತ್ತಿಲ್ಲ ಎಲೆಕ್ಷನ್ ಸನಿಹದಲ್ಲಿ ಧ್ರುವನಾರಾಯಣ್ ಸಾವಿಗೆ ಸಿದ್ದರಾಮಯ್ಯ ಕಾರಣ ಅವರ ಆಪ್ತ ಮಾದೇವಪ್ಪ ಅವರೇ ಕಾರಣ ಅಂತೆಲ್ಲ ಚಲವಾದಿ ನಾರಾಯಣ ಸ್ವಾಮಿ ಬಿ ಜೆ ಪಿ ಎಮ್ ಎಲ್ ಸಿ ಹೇಳ್ತಿದ್ದಾರೆ ಯಾಕಂದರೆ ಅವರು ಧ್ರುವನಾರಾಯಣ ಬೆಳೆಯೋ ಸಿದ್ದರಾಮಯ್ಯ ಅವ್ರಿಗೆ ಇಷ್ಟ ಇರಲಿಲ್ಲ ಹಾಗಾಗಿ ಮಾದೇವಪ್ಪನವ್ರನ್ನ ನಂಜನ್ ಕಳಿಸಿದ್ರು ಹೋಗು ಫೈಟ್ ಮಾಡೋಣ ಅಂತ ಆ ಒತ್ತಡಕ್ಕೆ ಸಿಗಾಕೊಂಡು ಧ್ರುವನಾರಾಯಣ ಹೋಗ್ಬಿಟ್ರು ಅಂತ ಹೇಳಿದ್ದಾರೆ ಜನ ಎಲ್ಲ ಬಿಟ್ಟಿದ್ದಾರೆ ನೋಡಿ ಅಂತ ಅವರದ್ದು ಹಾ ಇನ್ನೊಂದು ಸಂಶೋಧನೆ ಧ್ರುವನಾರಾಯಣ ನಾಯಕತ್ವನ್ನ ಕಟ್ಟಿಕೊಂಡು ರಾಜ್ಯದಲ್ಲಿ ಬೆಳೀತಾ ಇರತಕ್ಕಂಥದ್ದು ಕಾಂಗ್ರೆಸ್ಗೆ ಇಚ್ಛೆ ಇರಲಿಲ್ಲ ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಆದ್ರಿಂದ ಅವ್ರಿಗೆ ಅಲ್ಲೂ ಟಿಕೆಟ್ ಕೊಡಿಸಬಾರದು ನಂಜಂಗೂಡ್ ನಲ್ಲಿ ಅಂತೇಳಿ ಎತ್ತಿ ಕಟ್ಟಿ ಎಚ್ ಸಿ ಮಹಾದೇವಪ್ಪನ ಅಲ್ಲಿ ಕಳಿಸಿದ್ರು ಎಚ್ ಸಿ ಮಹಾದೇವಪ್ಪನ ಕಳಿಸಿದ ಮೇಲೆ ಆತನಿಗೆ ಟೆನ್ಷನ್ ಆಯ್ತು ಧ್ರುವನಾರಾಯಣ ನಾರಾಯಣ ಇವತ್ತೇನಾದ್ರೂ ನಮ್ಮನ್ನು ಹಗಲಿ ಹೋಗಿ ಧ್ರುವನಾರಾಯಣ ಯಾವ ಒತ್ತಡಕ್ಕೆ ಸಿಕ್ಕಾಕೊಂಡಾಯ್ತು ಯಾಕೆ ಆರೋಗ್ಯದಲ್ಲಿ ಹಾಗೆ ಏರ್ಪೇರಾಯ್ತು ಅನ್ನೋ ಪ್ರಶ್ನೆ ಬೇರೆ ನನಗೂ ಗೊತ್ತಿಲ್ಲ ಅದು ಅವರು ಏನು ನಿರ್ದಿಷ್ಟವಾಗಿ ಇಂಥ ಒತ್ತಡಕ್ಕೆ ಸಿಗಾಕೊಂಡಿದ್ರು ಅಂತ ಅದೇನು ಏರ್ಪೇರಾಯಿತು ಅಂತ ಗೊತ್ತಿಲ್ಲ ಬಟ್ ಸತ್ಯ ಅಷ್ಟು ಸುಲಭವಾಗಿಲ್ಲ ಅಲ್ಲಿ ಮಹದೇವಪ್ಪರನ್ನ ಸಿದ್ದರಾಮಯ್ಯ ಈಗ ನಂಜನಗೂಡಕ್ಕೆ ಕಳಿಸ್ಬೇಕಾಗಿಲ್ಲ ಓಕೆ ಹಿಂದಿನಿಂದಲೂ ಮಹದೇವಪ್ಪ ನಂಜನಗೂಡಲ್ಲಿ ಲಾಸ್ಟ್ ಬೈ ಎಲೆಕ್ಷನಲ್ಲಿ ನಾನು ಮಾತಾಡ್ತಿರೋದು ನಂಜನಗೂಡು ಉಪಚುನಾವಣೆಯಲ್ಲೂ ಕೆಲಸ ಮಾಡಿದ್ದು ಉಂಟು ವಿತ್ ಎ ಪ್ಲ್ಯಾನ್ ನಂಜನಗೂಡಿಗೆ ಒಂದಿನ ನಾನು ಬರ್ತೀನಿ ಅಂತ ಆದ್ರೆ ಈಗಿನ ಒತ್ತಡ ಹೇಗಾಯ್ತು ಏನಾಯ್ತು ಅಂತಲ್ಲ ಅದನ್ನ ಕೆದಕಿ ಮತ್ತೆ ಏನ್ ರಾಜಕಾರಣ ನಂಜೇಗೌಡ ಯಾಕೆ ಧ್ರುವ ನಾರಾಯಣರ ಮೇಲೆ ಬಿಜೆಪಿಗೆ ಅನುಕಂಪ ಈಗ ಈ ಕಡೆ ಕಾಂಗ್ರೆಸ್ ಮೇಲೆ ಇವ್ರಿಗೆ ಬಿಜೆಪಿ ಕಾಂಗ್ರೆಸ್ನವ್ರಿಗೆ ಬಿಜೆಪಿ ಮೇಲೆ ಅಥವಾ ಜೆಡಿಎಸ್ಗೆ ಇವ್ರಿಗೆ ಈಗ ಬಿಜೆಪಿಯವ್ರಿಗೆ ಕಾಂಗ್ರೆಸ್ ಮೇಲೆ ಪ್ರೀತಿ ಯಾಕೆ ಎಲೆಕ್ಷನ್ ಅಂದ್ರೆ ಒಬ್ಬ ಪರಿಶಿಷ್ಟ ಜಾತಿಯ ನಾಯಕನನ್ನ ಹೇಗೆ ತುಳಿದು ಬಿಟ್ಟರು ನೋಡಿ ಅಂತ ಆ ಜನಕ್ಕೆ ರಾಜಕಾರಣ ಜೋರಾಗ್ತಾ ಇದೆ ಸಿಟಿ ರವಿ ಅವರು ಮಾತಿನ ವರಸನ್ನ ಬದಲಾಯಿಸಿಕೊಂಡಿದ್ದಾರೆ ಯಡಿಯೂರಪ್ಪ ಬೊಮ್ಮಾಯಿ ನೇತೃತ್ವದಲ್ಲೇ ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿದ್ದಾರೆ ತಮ್ಮ ವಿರುದ್ಧ ಕೇಳಿ ಬಂದ ಆ ಅಪ್ಪ ಇಲ್ಲ ಅಮ್ಮ ಇಲ್ಲ ಇದು ಕಾಂಗ್ರೆಸ್ ಟೋಲ್ ಕಿಟ್ ಅಂತ ಹೇಳಿದ್ದಾರೆ ದೂರು ಕೊಟ್ಟಿದ್ದಾರೆ ಮಾಡಿಸ್ಕೊಳ್ಳಿ ಯಾರು ಬೇಡ ಅಂತವರು ನಿಮಗೆ ಶರಣೂ ಸಲಗಾರ್ಗೇನೋ ಬಿ ಜೆ ಬಿಜೆಪಿ ಈ ಟೈಮಲ್ಲಿ ಯಾವ ವಿಡಿಯೋ ಯಾರು ತರ್ತಾರೋ ಯಾಕೆ ಹಾಕ್ತಾರೋ ಎಲ್ಲಿಂದ ಎಳೀತಾರೋ ಏನು ಹೇಳ್ತಾರೋ ಸುಮ್ಮನೆ ಎಳ್ಕಂಡು ಎಳ್ಕಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಭೀ ಈ ವರ್ಷೆ ಏನು ಬದಲಾವಣೆ ಆಗೋದು ಯಡಿಯೂರಪ್ಪ ಬಮ್ಮ ಅವ್ರಿಗೆ ಲೀಡರು ಹ್ಞೂ ಚೂರು ಹೆಚ್ಚು ಕಡಿಮೆ ಆದರೆ ರಾಷ್ಟ್ರ ಮಟ್ಟದಲ್ಲಿ ಮೋದಿನೇ ಅನ್ಡಿಸ್ಪ್ಯೂಟೆಡ್ ಮೋದಿ ಅಮಿತ್ ಶಾ ನಡ್ಡಾ ಮೇ ಬಿ ಅವ್ರಿಗೆ ಮಾರ್ಗದರ್ಶನ ಮಾಡೋ ಬಿ ಎಲ್ ಸಂತೋಷ ಅವ್ರಿಗೆ ಮಾರ್ಗದರ್ಶನ ಮಾಡು ರಾಜ್ಯದಲ್ಲಿ ಯಡಿಯೂರಪ್ಪ ಬೊಮ್ಮಾಯಿನೇ ಅವ್ರಿಗೆ ಅವ್ರಿಗೆ ಸದ್ಯಕ್ಕೆ ಸದ್ಯಕ್ಕೆ ಬಹಿರಂಗವಾಗಿ ಒಳಗಡೆ ನಂಗೆ ಗೊತ್ತಿಲ್ಲ ಒಳಗಡೆ ನನಗನ್ಸೋದು ಇತ್ತೀಚೆಗೆ ಸಿಟಿ ರವಿ ಅವರ ನಡವಳಿಕೆ ಮಾತು ಆ ಹಾವಭಾವ ಇದೆಲ್ಲ ನೋಡಿದ್ರೆ ಐ ಥಿಂಕ್ ಈಸ್ ಚೀಫ್ ಮಿನಿಸ್ಟರ್ ಲೆವೆಲ್ ಕ್ಯಾಂಡಿಡೇಟ್ ಅಂತ ಅವ್ರು ಅನ್ಕೊಂಡಂಗೆ ಕಾಣುತ್ತೆ ಮುಂದಕ್ಕೆ ಹೋಗೋಣ ಮೊನ್ನೆ ದೆಹಲಿಗೆ ಹೋಗಿ ಬಂದು ಅಮಿತ್ ಶಾನ್ ಭೇಟಿ ಮಾಡಿದ್ರು ಸೋಮಣ್ಣ ಈಗ ಹೊಸ ಜೋಶ್ ಬಂದಂಗೆ ಬೆಳಿಗ್ಗೆ ಮುಖ್ಯಮಂತ್ರಿಗಳ ಮನೆಗೆ ಹೋಗೆಲ್ಲ ಚರ್ಚೆ ಮಾಡಿದಾರೆ ಅಂತ ಧರ್ಮೇಂದ್ರ ಪ್ರಧಾನ ಅರುಣ್ ಸಿಂಗ್ ಎಲ್ಲ ಇದ್ದರು ಆಮೇಲೆ ಮುಖ್ಯಮಂತ್ರಿಗಳು ಈ ಯಡಿಯೂರಪ್ಪನವ್ರದ್ದು ಶಿಕಾರಿಪುರಕ್ಕೆ ಹೋದರು ಅಲ್ಲಿ ಯಡಿಯೂರಪ್ಪನವ್ರನ್ನ ಗುಣಗಾನ ಮಾಡಿದ್ರು ವಿಜೇಂದ್ರ ಪರಾನು ಬ್ಯಾಟ್ ಬೀಸಿದ್ರು ಜನ ಆಶೀರ್ವಾದ ಮಾಡಬೇಕು ವಿಜೇಂದ್ರಾಗೆ ಅಂತ ಅಂದರು ಓಕೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ರಿಟೈರ್ ಆಗೋ ಪ್ರಶ್ನೆನೇ ಇಲ್ಲ ಅವ್ರು ರಿಟೈರ್ ಆಗಕ್ಕೆ ಬರೋದಿಲ್ಲ ಅವ್ರಿಗೆ ಯಾಕಂದ್ರೆ ಜನ ಅವ್ರನ್ನ ರಿಟೈರ್ ಆಗಕ್ಕೆ ಬಿಡೋದಿಲ್ಲ ನಮ್ಮ ನಾಯಕರಾದಂಥ ಬಿ ಎಸ್ ಯಡಿಯೂರಪ್ಪನವರು ಈ ಕ್ಷೇತ್ರಕ್ಕೆ ಮಾಡಿರುವಂತಹ ಕೆಲಸ ಚಿರಸ್ಮರಣೀಯ ಅವರಿಗೆ ಎಷ್ಟು ಪ್ರೀತಿ ವಿಶ್ವಾಸವನ್ನ ತೋರಿಸಿದಿರಿ ಅಷ್ಟೇ ನಮ್ಮ ರಾಘವೇಂದ್ರ ಅವರ ಮೇಲೆ ಈಗಾಗಲೇ ತೋರಿಸ್ತಾ ಇದ್ದೀರಿ ಬರುವಂಥ ದಿನಗಳಲ್ಲಿ ಅದೇ ಪ್ರೀತಿಯನ್ನ ವಿಜೇಂದ್ರ ಮೇಲಿನೂ ಕೂಡ ನೀವು ತೋರಿಸಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಾಗ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದ ಅಭಿವೃದ್ಧಿಗಾಗಿ ಕಂಕಣ ತೊಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ನನಗೆ ಎಂಬತ್ತು ವರ್ಷ ಮುಗಿದಿದೆ ನಾ ರೈಟ್ ಎಸ್ ಶಿಗ್ಗಾವಿ ಕನ್ಫರ್ಮ್ ಆದಂಗೆನಾ ಸರ್ ಹಂಗಂದ್ರೆ ಹಾಂ ವಿಜಯೇಂದ್ರ ಅವ್ರಿಗೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದನ್ನು ಗಮನ ಕನ್ಫರ್ಮ್ ಆದಂಗೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಶಿಗ್ಗಾವಿನ ಅಲ್ಲ ಶಿಕಾರಿಪುರದಲ್ಲಿ ಸರ್ ಎಸ್ ಚುನಾವಣೆ ಘೋಷಣೆಗೂ ಮುನ್ನ ಬೆಂಗಳೂರಿನ ಗೋವಿಂದರಾಜನಗರದ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಘರ್ಷಣೆ ಏರ್ಪಡ್ತು ಮಹಿಳೆಯರಿಗೆ ಸ್ಕೂಟರ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅನ್ನೋದು ಬಿಜೆಪಿಯವರ ಆರೋಪ ಈ ಕಾರಣ ಪ್ರತಿಭಟನೆ ನಡೆಸಿದ ಆಮೇಲೆ ಅದು ಗಲಾಟೆ ಹಂತಕ್ಕೆ ಹೋಯ್ತು ಕಲ್ಲು ತೂರಾಟವೂ ಕೂಡ ಆಯಿತು ಇದಕ್ಕೆ ಮಧ್ಯಪ್ರವೇಶ ಮಾಡಿದಂತಹ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಈ ಸಂಬಂಧಿತವಾಗಿ ಇದು ಕೃಷ್ಣ ಹಾಗೂ ಕೃಷ್ಣಪ್ಪ ಅವರ ಒಂದು ಕಾರಣ ಅನ್ನುವಂತಹ ವಿಚಾರಕ್ಕೆ ಸೋಮಣ್ಣ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಒಂದು ನಿಮಿಷ ನನಗೆ ಗೊತ್ತಿಲ್ಲ ಅದೇನು ಮಾಹಿತಿ ಇಲ್ಲ ನನಗೆ ನಾನು ಕೇಳೋಕೆ ಹೋಗಲಿಲ್ಲ ಏನಾಗಿದೆ ಜ್ಯೋತಿಗೆಟ್ಟವರೇ ಅವ್ರಿಗೆ ಏನು ಮಾಡಿಲ್ಲ ಹತ್ತು ವರ್ಷ ಅಪ್ಪ ಮಗ ಹದಿನೈದು ವರ್ಷ ಅಪ್ಪ ಇಬ್ಬರು ಹೀನಾಯವಾಗಿ ತಮ್ಮ ಕಳ್ಕೊತಾ ಇದ್ದಾರೆ ಮತ್ತು ಏನೇನೋ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಆಗಲಿಲ್ಲ ಏನು ಕಾರ್ಯಕ್ರಮಗಳು ಮತ್ತೊಂದು ಮಗದೊಂದು ಆಗುವಾಗ ಆಗಿರ್ತವೆ ಇವೆಲ್ಲ ಬೆಂಗಳೂರಿನಲ್ಲಿ ಸಾರ್ವಸಾಮಾನ್ಯ ಇಂಥವೆಲ್ಲ ನಾನು ಒಂದು ನಲ್ವತ್ತೈದು ವರ್ಷದ ನೋಡಿಬಿಟ್ಟಿದ್ದೀನಿ ಇನ್ನೇನಿದೆ ಅವ್ರಿಗೆ ಏನಿದೆ ಅವ್ರಿಗೆ ನೋಡಿರಿ ಲ್ಯಾಂಡ್ ಗ್ರಾಬಿಂಗ್ ಒಂದು ಬಿಟ್ಟರೆ ದೇವಸ್ಥಾನ ಸಾ ಜಮೀನುಗಳು ಬರ್ಸ್ಕೊಂಡಿರೋದು ಬಿಟ್ಟರೆ ಹದಿನೈದು ವರ್ಷದಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತ ನೀವು ಒಂದು ಸಾರಿ ಅವ್ರ ಮಾಹಿತಿ ತರಿಸ್ಕೊಳ್ಳಿ ಪಕ್ಕದಲ್ಲೇ ಅವರು ಅಪ್ಪ ಹದಿನೈದು ವರ್ಷಕ್ಕ ಮೇಲೆ ನನಗೇನೂ ಗೊತ್ತಿಲ್ಲ ನಾನು ಏನೂ ಕೇಳಿಲ್ಲ ನನಗೇನು ಅರ್ಥ ಆಗಿಲ್ಲ ಅಂತ ಹೇಳಿ ಹೇಳಿನೇ ಒಂದೊಂದಾಗಿ ಪೋಣಿಸಿದ್ರು ಅಲ್ಲಿ ಏನು ಹೇಳಬೇಕಪ್ಪ ಎಲ್ಲ ಹೇಳಿದ್ರು ಒಂದೊಂದಾಗಿ ಒಂದೊಂದಾಗಿ ಪೋಣಿಸಿದ್ರು ನನಗೇನು ಗೊತ್ತಿಲ್ಲಪ್ಪ ಅವನ ಬಗ್ಗೆ ಅದ್ಯಾವುದೋ ಕಾಲದ ಕಾಲದೊಂದು ಕಳತನದ ಆರೋಪ ಇತ್ತು ಅದನ್ನು ಅವ್ನು ಬಂದಿತ್ತು ಮಾಡಿತ್ತು ಅಂತ ಅಲ್ಲ ನಾನು ಕೇಳಕ್ಕೆ ಹೋಗಿಲ್ಲ ಅದನ್ನು ಅದೊಂದು ಆ ಲೂಟಿ ಹೊಡೆದಿದ್ದೊಂದು ಇತ್ತಲ್ಲ ಅದೊಂದು ಬಂದಿತ್ತ ಅದು ಬಿಡಿ ಅದು ಹಳೇದಿರ್ಬೋದು ನಾನು ಈಗ ಕೇಳಕ್ಕೆ ಹೋಗಿಲ್ಲಪ್ಪ ಅವೆಲ್ಲ ಅಂತ ಇದು ಒಂದು ಶೈಲಿ ಈ ಶೈಲಿ ಇದೆಯಾ ಈಗ ನಾನು ಹೇಳಿದ್ದ ಶೈಲಿ ಹೇಳುವುದನ್ನೆಲ್ಲ ಹೇಳುತ್ತಾ ನನಗೇನು ಗೊತ್ತಿಲ್ಲ ಎಂಬಂತೆ ನಾಟಕೀಯವಾಗಿ ಚತುರ ನಟರರನ್ನೂ ನಟರನ್ನು ದಿಕ್ಕು ತಪ್ಪಿಸುವ ರೀತಿ ಆ ಕಲೆಯನ್ನು ಕರತಲಾಮಲಕ ಮಾಡಿಕೊಂಡಿರೋರು ಇತ್ತೀಚಿನ ವರ್ಷಗಳಲ್ಲಿ ನಾನು ನೋಡಿರೋದು ಡಿ ಕೆ ಶಿವಕುಮಾರ್ ಇತ್ತೀಚಿನ ವರ್ಷ ಒಂದು ವಿರಾಮ ವಾಪಸ್ ಬರ್ತೀವಿ ಇಲ್ಲ ಯತ್ನಾಳದೊಂದಿದೆ ಮೊನ್ನೆ ಕರ್ನಾಟಕದ ಹಳ್ಳಿಗಳದ್ದೇನೋ ಆಗಿತ್ತು ಎಮ್ ಎಂಟುನೂರ ಹಳ್ಳಿ ಅವ್ರೀಗ ಅದೆಲ್ಲ ಬಿಟ್ಬಿಡೋಣ ಮರಾಠಿ ಕನ್ನಡ ಸಲುವಾಗಿ ಹೋರಾಡೋದು ಬೇಡ ಅದು ಮುಗಿದ ಅಧ್ಯಾಯ ಏನು ಮುಗಿದಿದೆ ಎಂಥದ್ದು ಮುಗಿದಿಲ್ಲ ನಿಮಗೂ ಮುಗಿದಿರಬೇಕು ಯಾಕೆ ಹೇಳಿ ನಿಮ್ಗೆಲ್ಲ ಮತ ಬೇಕಲ್ಲ ಮತ ಬೇಕಲ್ಲ ಅಷ್ಟು ಹಾರಾಡ್ತಾ ಕಿರ್ಚಾಡ್ತಿದ್ದವ್ರು ನೀವು ಸೈಲೆಂಟ್ ಟವಕ್ ಅಂತ ಹೊರಳ್ಕಂಡ್ ಮಲಿಕೊಂಡಾಗ್ಲೇ ನಮಗೆ ಗೊತ್ತಿತ್ತು ನಿಮ್ಮದು ಏನು ಫೈಟಿಂಗ್ ಸ್ಪಿರಿಟ್ ಇದೆ ಅಂತ ನಮಗೆ ಆಯ್ತಾ ಇನ್ನೆಲ್ಲ ಏನಿದ್ರು ಹಿಂದೂ ಅನ್ನಿ ಅಂತ ಏ ನಿಮ್ಮನ್ನ ಕೇಳ್ಕಂಡು ಅನ್ಬೇಕು ನಾವು ನಾವು ಅನ್ಕೊಳ್ಳೋರು ಅನ್ಕತ್ತೀವಿ ನಿಮ್ಮನ್ನು ಕೇಳ್ಕಂಡು ಏನು ಇಲ್ಲಿ ಅಲ್ವಾ ಹಿಂದೂ ಅನ್ಕೊಳ್ಳಿ ಅಂತ ಹೇಳಿದವರು ಹಿಂದೂ ಅನ್ಕೊಂಡವ್ರು ಹಿಂದೂಗೆ ಹಾಕೋತಾರೋ ಬಿಟ್ಕೋತಾರೋ ಮಾಡ್ಕೋತಾರೆ ನೀವೇ ಪಕ್ಷ ಬಿಟ್ಟೋಗಿದ್ದವ್ರು ಹಿಂದೂ ಅನ್ಕೊಳ್ಳಿಂದುವ್ರು ನೀವೇ ಬಿಟ್ಟೋಗಿದ್ರಿ ಕನ್ನಡಪರ ಹೋರಾಟಗಾರರ ವಿರುದ್ಧ ವಾಗ್ದಾಳಿತ್ತು ನಿಮಗೆ ಹೋರಾಟಕ್ಕೆ ತಾಕತ್ತಿಲ್ಲ ಮೈ ಮ ದೇಹದಲ್ಲಿ ರಕ್ತ ಇಲ್ಲ ಅನ್ನೋದ್ರೆ ಅವ್ರಿಗೆ ಯಾಕೆ ಕೇಳಕ್ಕೆ ಹೋಗ್ತೀರಿ ಬಿಟ್ಟುಬಿಡಿ ಅವ್ರು ಪ ಅವ್ರ ಹೋರಾಟ ಅವ್ರು ಮಾಡ್ಕೊತಾರೆ ನೀವು ಸಪೋರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಬೇಡ ಅಂದವನು ಯಾವನು ನಿಮ್ಮನ್ನು ಕರೆದಿದ್ರ ಇಲ್ಲಿ ಬಂದು ಭಾಷಣ ಹಿಡ್ಕೊಂಡು ಕೂತ್ಕೋ ಬಾಗಿಲು ಹಿಡ್ಕೊಂಡು ಕೂತ್ಕೋ ಅಂತ ಬಾಟನಾ ರಾಜ್ಯದಲ್ಲಿ ಮತ್ತು ಬಿ ಎ ಅಧಿಕಾರಕ್ಕೆ ಬಂದರೆ ಭದ್ರಾಸ ಸಂಪೂರ್ಣ ಬಂದ್ ಮಾಡ್ತೀವಿ ಈ ಈತಿ ಎಲೆಕ್ಷನ್ ಟೈಮೀನ್ ಪುಕ್ಕಟ್ಟೆ ಘೋಷಣೆಗಳನ್ನು ನಾನು ಕಂಡಿದ್ದೀನಿ ಬರ್ರಪ್ಪ ಸುಮ್ಮನೆ ಇದ್ದಾಗ ನಾನು ನೋಡ್ಬಿಟ್ಟಿದ್ದೀನಿ ನಿಮ್ಮ ಪಕ್ಷದೊಳಗಡೆ ನೀವು ಪಕ್ಕಪಕ ಪಕಪಕ ಅಂತ ಬಗೆತಿದ್ದವ್ರಿಗೆ ಏನೂ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಏನಾಗಿದೆ ಸುಮ್ಮನೆ ಅವೆಲ್ಲ ನಿಲ್ಲಿಸಿ ಮೈ ಬೆನಮೂಳೆ ಇಟ್ಕೊಂಡು ಮಾತಾಡಿ ಯಾವುದಾದ್ರೂ ಒಂದು ಸರ್ಕಾರ ಇನ್ನೊಂದು ರಾಜ್ಯದೊಳಗಡೆ ಇರುವ ಹಳ್ಳಿಗಳಿಗೆ ಈ ಥರದ ಸ್ಕೀಮ್ ತರ್ತಾರಂತ ಕಾಮನ್ ಸೆನ್ಸ್ ಬೇಡ ಇವರ ಯೂನಿಯನ್ ಮಿನಿಸ್ಟರ್ ನೀವು ಯೂನಿಯನ್ ಮಿನಿಸ್ಟರ್ ಆಗಿದ್ದು ಇನ್ನು ಅಖಂಡ ಭಾರತ ಹಿಂದೂಗಳಾಗಿ ಯಾಕೆ ಆಗಬೇಕು ನಾವು ಆಗಲ್ಲ ನಾವು ಫಸ್ಟು ಕನ್ನಡಿಗರಾಗ್ತೀವಿ ಆಮೇಲೆ ಹಿಂದೂಗಳೂ ಆಗ್ತೀವಿ ಅಥವಾ ಮೊದಲು ನಾವು ಆಗ್ತೀವಿ ಆಮೇಲೆ ಮುಸ್ಲಿಮರೂ ಆಗ್ತಾರೆ ಮೊದಲು ಹಿಂದೂಗಳಾಗ್ತಾರೆ ಆಮೇಲೆ ಕ್ರೈಸ್ತರು ಆಗ್ತಾರೆ ಮೊದಲು ಆಗ್ತಾರೆ ಹಾಗೆ ತಮಿಳ್ನಾಡೋರಿಗೆ ಹಾಗೆ ಮಹಾರಾಷ್ಟ್ರದವರು ಅಂದ್ಕೊಳ್ಳಿ ನಮಗೇನು ಬೇಜಾರಿಲ್ಲ ಮೊದಲು ರಾಜ್ಯ ಆಗಲಿ